Former Minister C.H. Vijay Shankar has rejoined the BJP in the presence of Chief Minister B.S. Yediyurappa as well as the state BJP Chief Nalin Kumar Kattil. C.H. Vijay Shankar decided to join the BJP after three rounds of talks that he had with the state BJP leaders. And this would come as a big boost to the party ahead of the by-elections. Vijay Shankar was handpicked by Siddaramaiah to contest the Lok Sabha elections from Mysuru, a prestige battle for Siddaramaiah. And he was unable to make a dent. Pratap Simha was elected from the constituency, and now within months he has decided to rejoin the BJP. Well, CH Vijay Shankar also belongs to the Kurba community. Well, Vijay Shankar also spoke to the media on why he decided to rejoin the party. Listen in. ಪಾಲ್ಗೊಂಡು ನಮಗೆ ಶುಭವನ್ನು ಮತ್ತು ಯಶಸ್ಸನ್ನು ಹಾರೈಸಿದಂಥ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಮಾನ್ಯ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಯಡಿಯೂರಪ್ಪನವರೇ, ಈ ವೇದಿಕೆ ಮೇಲೆ ನಮ್ಮೆಲ್ಲರ ಮಧ್ಯೆ ಇರುವಂಥ ರಾಜ್ಯದ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ನಮ್ಮ ಸನ್ಮಿತ್ರರು, ಅಪರೂಪದ ಸಂಸ್ಕಾರ ಇರುವಂಥ ಗೌರವಾನ್ವಿತ ರಾಜ್ಯ ಘಟಕದ ಅಧ್ಯಕ್ಷ ಅಂತ ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರೇ, ಅತ್ಯುತ್ತಮ ಹೋರಾಟಗಾರರು, ಈ ಹಿಂದಿನ ಸಚಿವರಾಗಿ ಒಳ್ಳೆಯ ಹೆಸರನ್ನು ಮಾಡಿದಂಥ ಬಹುಶಃ ನಮ್ಮ ಮಳವಳ್ಳಿಯದ ಎಸ್ ಎಂ ಕೃಷ್ಣ ಅವರು ಅಂತ ಕರಿಬೇಕಾಗ್ತದೆ ಸೋಮಶೇಖರ್ ಅವ್ರನ್ನ. ಅವರ ನಡೆ ನುಡಿ ಮಾತುಕತೆಗಳು ಕೂಡ ಅಷ್ಟೇ ತೂಕ ಮತ್ತು ಎತ್ತರವನ್ನು ಕಾಯ್ಕೊಂಡು ಬಂದಂಥವರು ಮಾನ್ಯ ಸೋಮಶೇಖರ್ ಅವರೇ. ಈ ವೇದಿಕೆ ಮೇಲಿರುವಂಥ ನನ್ನ ಜೊತೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿ ಹಿಂದುಳಿದ ವರ್ಗದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಇಟ್ಟುಕೊಂಡು ಪ್ಲಾನಿಂಗ್ ಕಮಿಷನ್ನ ಈಗ ಸದ್ಯದ ಉಪಾಧ್ಯಕ್ಷ ಕೆಲಸ ಮಾಡ್ತಂಥ ಮಾನ್ಯ ಪುಟ್ಟಸ್ವಾಮಿಯವರೇ, ಈ ವೇದಿಕೆ ಮೇಲಿರುವಂಥ ನಮ್ಮ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾಧ್ಯಕ್ಷ ಅಂತ ಮಾನ್ಯ ಶಿವಣ್ಣವರೇ, ಈ ಕಾರ್ಯಕ್ರಮದಲ್ಲಿ Well, Vijay Shankar deciding to join the BJP and ahead of the bypolls that will be taking place in Hunsur, this comes as a big boost to the party. Meanwhile, Chief Minister Yediyurappa also spoke on Vijay Shankar rejoining the party. Listen in. ತಮಗೆಲ್ಲ ಗೊತ್ತಿದೆ, ಬಹಳ ದಿವಸದಿಂದ ವಿಜಯ ಶಂಕರ್ ಬಿಜೆಪಿಗೆ ಸೇರಬೇಕು ಅಂತ ಇದ್ರು. ನಾನು ಅಧ್ಯಕ್ಷರು ಅನೇಕ ಬಾರಿ ಮಾತನಾಡ್ಕೊಂಡಿದ್ದು. ಈ ಒಂದು ವಾರದಿಂದ ಬಂದು ನಾನು ಪಕ್ಷವನ್ನು ಸೇರ್ತೇನೆ ಅಂತ ಹೇಳಿದ್ಮೇಲೆ ನಾನು ಅಧ್ಯಕ್ಷರು ಮಾತನಾಡಿಕೊಂಡು ಇವತ್ತು ಸಮಯವನ್ನು ನಿಗದಿ ಮಾಡಿದ್ದು. ಅನೇಕ ಜನ ಹಿರಿಯ ಮುಖಂಡರ ಜೊತೆ ಬಂದು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೇರೋದ್ರ ಮೂಲಕ ಕೇವಲ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲ, ಇಡೀ ರಾಜ್ಯದಲ್ಲೇ ಪಕ್ಷವನ್ನು ಗಟ್ಟಿ ಮಾಡೋದಕ್ಕೆ ಒಂದು ಹೊಸ ಶಕ್ತಿ ತುಂಬಂತಾಗಿದೆ. ಅವ್ರ ಬಗ್ಗೆ ನಾನು ಹೆಚ್ಚು ಹೇಳುವಂಥ ಅಗತ್ಯ ಇಲ್ಲ. ಇಲ್ಲಿ ಸಂಸದ ಸದಸ್ಯರಾಗಿದ್ದರು, ಸಚಿವರಾಗಿದ್ದರು, ಯಾವುದೋ ವಿಶೇಷ ಕಾರಣಕ್ಕೋಸ್ಕರ ಪಕ್ಷವನ್ನು ಬಿಟ್ಟಿರೋಂಥದ್ದು ಗೊತ್ತಿರುವಂಥ ಸಂಗತಿ. ಈಗ ಅವರು ಭಾರತೀಯ ಜನತಾ ಪಾರ್ಟಿನೇ ನಾನು ಪ್ರತಿನಿಧಿಯಾಗಿ ಅಲ್ಲಿ ಕೆಲಸ ಮಾಡಬೇಕು ಅಂತ ಅಪೇಕ್ಷೆಯನ್ನು ಹೊಂದಿ ಅವರೆಲ್ಲರ ಸ್ನೇಹಿತರ ಜೊತೆಗೆ ಪಕ್ಷವನ್ನು ಸೇರಿದ್ದಾರೆ. ಅವ್ರನ್ನ ಮತ್ತು ಅವ್ರ ಜೊತೆಗೆ ಸೇರಿದಂಥ ಅನೇಕ ಹಿರಿಯ ಮುಖಂಡರನ್ನ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ನಾನು 4 ಗಂಟೆಗೆ ರೈಲ್ವೆ ಒಂದು ಇಲಾಖೆ ಒಂದು ಪ್ರಮುಖ ಸಭೆ ವಿಧಾನಸೌಧದಲ್ಲಿದೆ. ಆ ರೈಲ್ವೆ ಸಂಬಂಧಪಟ್ಟಂಥ ಎಲ್ಲ ಉನ್ನತ ಅಧಿಕಾರಿಗಳು ಬಂದಿದ್ದಾರೆ. 1 ನಿಮಿಷನೂ ನಾನು ತಡ ಹೋಗೋಗಿಲ್ಲ. ಆದರೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಸಭೆಯನ್ನು ಮುಂದುವರಿಸ್ತಾರೆ ಮತ್ತು ಉಳಿದೆಲ್ಲರೂ ಸಹ ಮಾತನಾಡ್ತಾರೆ. ಅದಕ್ಕೆಲ್ಲಕ್ಕೂ ನೀವು ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿ ಮತ್ತೊಮ್ಮೆ ವಿಜಯಶಂಕರ್ ಅವ್ರನ್ನ ಮತ್ತು ಅವರ ಸ್ನೇಹಿತರನ್ನ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತ ಮಾಡಿ